ಕೆಜಿ ಅಕ್ಕಿ ಕೊಡೋದು ಬೇಡ ಅಕ್ಕಿ ಕೊಡೋದು ಹೇಳಿದ್ರು ಅಕ್ಕಿನ ಕೊಡಬೇಕಾಗಿತ್ತು. ಈ ರಾಪಿಡ್ ಬೈಕ್ ಇವೆಲ್ಲ ಬ್ಯಾನ್ ಮಾಡಿ ನಮ್ಮ ಆಟೋ ಡ್ರೈವರ್ಗೆ ಮಾಮೂಲಿ ಮದ್ದೆ ನಡೀತಿತ್ತು ಆ ತರ ಬಾಡಿಗೆ ನಡೆಯ ಮಾಡ್ಬಿಟ್ರೆ ನಾವು ನೆಮ್ಮದಿಯಾಗಿ ಸುಖ ಜೀವನ ನಾವು ನಡೆಸ್ತೀವಿ. ದುಡ್ಡು ಕೊಟ್ಟಿದ್ದು ಸ್ವಲ್ಪ ಜನಗಳಿಗೆ ಇದೆಲ್ಲ ಘೋಷಣೆ ಮಾಡಕ್ಕೆ ಮುಂಚೆ ಅದನ್ನ ಯೋಚನೆ ಮಾಡಿ ಮಾತಾಡಿದ್ರೆ ಬಹಳ ಅನುಕೂಲ ಇತ್ತು. ಈ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಆಟೋ ಡ್ರೈವರ್ ಜೀವನನೇ ಹಾಳು ಮಾಡ್ತಾ ಇದೆ. ಕೂಡ ಒಂದು 170 ರೂಪಾಯಿ ಮೂರು ಕೆಜಿ ಅಕ್ಕಿ ಬರೋದಿಲ್ಲ ಇವತ್ತಿನ ರೇಟಿಗೆ. ಮೊದ್ಲಿದ್ದಿತ್ತು ಸರ್ಕಾರ ಇದನ್ನ ಎಲ್ಲ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಅಂತ ಏನೂ ಮಾಡಲಿಲ್ಲ. ಆಯ್ತಾ ಅವರು ಏನು ಮಾಡಲಿಲ್ಲ, ಇವ್ರು ಅವ್ರು ಅವ್ರ ಅವ್ರ ಅಪ್ಪ ಇವರು ಸಿದ್ದರಾಮಯ್ಯ ಅವ್ರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಈಗ 10 ಕೆಜಿ ಅಕ್ಕಿ ಕೊಡಕ್ಕಾಗಲ್ಲ, 5 ಕೆಜಿ ಅಕ್ಕಿ ಬದಲು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಅನ್ಸುತ್ತೆ, ದುಡ್ಡು ಕೊಟ್ಟರೆ ಬೇಟಾರ ಅಕ್ಕಿ ಕೊಟ್ಟರೆ ಬೇಟಾರ? ಆಕ್ಚುಲಿ ಅವ್ರಿಗೆ ಅಕ್ಕಿ ಕೊಡ್ತೀನಿ ಹೇಳಿದ್ರು, ಅಕ್ಕಿನೇ ಕೊಡಬೇಕಾಗಿತ್ತು. ಬಟ್ ಇದು ದುಡ್ಡು ಕೊಟ್ಟಿದ್ದು ಸ್ವಲ್ಪ ಜನಗಳಿಗೆ ಅದು ಇದಲ್ಲ, ಅದು ದುಡ್ಡು ಕೊಟ್ಟರೆ ಜನರಿಗೆ ಏನು ಯೂಸ್ ಆಗಲ್ಲ, ಅದು ಉಪಯೋಗ ಆಗುತ್ತೆ ಬೇರೆ ಕಡೆಯಿಂದ ಮಾಡ್ಕೋಬಹುದು. ಬಟ್ ಆದ್ರವ್ರು ಹೇಳಿದ ಪ್ರಕಾರ 10 ಕೆಜಿ ಅಕ್ಕಿ ಕೊಡ್ತೀನಿ, 10 ಕೆಜಿ ಅಕ್ಕಿ ಕೊಡಬೇಕಾಗಿತ್ತು ಇವರು. ಹ್ಮ್, ಅದು ಅವರು ಘೋಷಣೆ ಮಾಡಕ್ಕಿಂತ ಮುಂಚೆ ಅದನ್ನ ಯೋಚನೆ ಮಾಡಿ ಮಾತಾಡಿದ್ರೆ ಬಹಳ ಅನುಕೂಲ ಇತ್ತು. ಘೋಷಣೆ ಮಾಡಿದ್ಮೇಲೆ ಅದು ಅವ್ರ ಆಡಿ ಪ್ರಕಾರ ಕೊಟ್ಟಿದ್ರೆ ಬಹಳ ಒಳ್ಳೇದಾಗದು. ಇರ್ಲಿ ನೋಡೋಣ ಮುಂದೆ. ಪತ್ರ ಬರ್ತಿದ್ದಾರೆ ಅಂದ್ರೆ ಅಕ್ಕಿಯ ಬದಲು ಜೋಳ ರಾಗಿ ಬೇಳೆ ಅಂತದೇನಾದ್ರೂ ಕೊಟ್ರೆ ಒಳ್ಳೇದೇ. ಬಟ್ ಆದ್ರೆ ಅವ್ರು ಕೂಡ ದುಡ್ಡು ಯಾವ್ದಕ್ಕೂ ಏನು ಆಗಲ್ಲ, ಅವ್ರು ಕೂಡ ಒಂದು 170 ರೂಪಾಯಿ ಮೂರು ಕೆಜಿ ಅಕ್ಕಿ ಬರೋದಿಲ್ಲ ಇವತ್ತಿನ ರೇಟಿಗೆ. ಹಾಗಾಗಿ ಏನೋ ಗೊತ್ತಿಲ್ಲ, ಒಟ್ಟಿಗೆ ಮುಂದೆ ನೋಡುವ ಅವ್ರವ್ರ ಸಾಮರ್ಥ್ಯ ಆಗಿದೆ ಅಂತ. ಬಡವ್ರಿಗೆ ಆಗ್ತಿದೆ, ಡೈಲಿ ಓಡಾಡೋರ್ಗೆ ಅಂದ್ರೆ ಕೆಲವೊಂದಿಗೆ ತೊಂದರೆ ಆಗ್ತಿದೆ, ಕೆಲವು ಜನಕ್ಕೆ ಒಳ್ಳೇದು ಆಗ್ತಾ ಇದೆ. ಏನ್ ತೊಂದರೆ ಇಲ್ಲ, ಮಾಡ್ಬೋದು. ಮಾಡೋದಾಯ್ತು ರೈತರಿಗೆ ಒಂದು ಒಳ್ಳೆ ಇದು ಮಾಡೋದಾಯ್ತು, ಬಿತ್ತನೆ ಬೀಜ ಕೊಡೋದಾಯ್ತು, ಗೊಬ್ಬರ ಕೊಡೋದಾಗಿತ್ತು, ರೈತರಿಗೆ ಒಂದು ಒಳ್ಳೆ ಅವಕಾಶ ಕೊಡೋದಾಯ್ತು. ಬಟ್ ಈ ಸರ್ಕಾರ ರೈತರಿಗೆ ಯಾವುದೇ ರೀತಿ ಒಂದು ಘೋಷಣೆಯನ್ನು ಇದು ಮಾಡಿಲ್ಲ. ಭಾಳ ತೊಂದರೆ ಇದೆ ರೈತರಿಗೆ. ಇವ್ರು ರೈತರನ್ನ ಫಸ್ಟು ಮುಂದೆ ಇಕ್ಕೊಂಡು ಇದು ಘೋಷಣೆ ಮಾಡೋಕ್ಕಾಯ್ತು. ಇವ್ರು ಯಾವುದೋ ಒಂದು ವರ್ಗನ ಮಾತ್ರ ಪರಿಗಣನೆ ತಗೊಂಡು ಇದು ಮಾಡೋದ್ ಬಿಟ್ರೆ ಇದು ರೈತರಿಗೇನೋ ಅವಶ್ಯಕತೆ ಇದು ಅನುಕೂಲ ಮಾಡಿಕೊಟ್ಟಿಲ್ಲ. ಇದು ಇದೆ ಮಾಡ್ರೆ ಬೇಜಿನ ಯೋಜನೆಗಳು ಅವೆ, ಬಡವರಿಗೆ ಬೇರೆ ಬೇರೆ ತರ ಮಾಡಬಹುದು. ಬಟ್ ಆದ್ರೆ ಇವರು ಮಾಡ್ತಾರೆ ಇನ್ನು MP ಎಲೆಕ್ಷನ್ ಇದೆಯಲ್ಲ, ಅದು ಮಾಡಲೇಬೇಕು. ಕರ್ನಾಟಕ ಡೆವಲಪ್ ಮಾಡ್ತಾರೆ ಅಂತ ನಮಗೆ ಹೇಳಕ್ಕಾಗಲಿಲ್ಲ. ಮಾಡ್ರು ಮಾಡ್ಬೋದು, ತಾಮ್ ಬರ್ತಾರೆ ಇಲ್ಲ ಮೂಲ ಬೇರೆ ಕಡೆ ಮೂಲಗಳಿಂದ ಆದಾಯ ತಾಮೊಂದು ಮಾಡ್ತಾರೆ. ಆಕ್ಚುಲಿ ಇದು ಅಭಿವೃದ್ಧಿ ಸ್ವಲ್ಪ ಕಮ್ಮಿನೇ, ಯಾಕಂದ್ರೆ ಇದು ಬಿಟ್ಟಿ ಭಾಗದಿಂದ ಯಾವ ರಾಜ್ಯನಾಗಲಿ ದೇಶದಲ್ಲಿ ಉದ್ರ ಆಗೋದು ಸ್ವಲ್ಪ ಕಮ್ಮಿನೇ. ನೋಡುವ ಅವರವರ ಯೋಜನೆಗಳು ಯಾವ ರೀತಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ, ಕಾದ್ ನೋಡುವ ಮುಂದೆ. ಭಾರತ ಡೆವಲಪ್ ಆಗಿದೆಯಾ? ಖಂಡಿತ ಆಗಿದೆ, ಎಂತ ಕಣ್ಣು ಮುಚ್ಚಿ ಕುದುರೆ ಕೊಡ್ರಿಗೂ ಸಹ ಗೊತ್ತು ಅವ್ರಿಗೆ ದೇಶ ಹೆಂಗ್ ಅಭಿವೃದ್ಧಿ ಆಗಿದೆ ಅಂತ. ಖಂಡಿತ ಆಗಿದೆ, 9 ವರ್ಷಕ್ಕಿಂತ ಮುಂಚೆ ದೇಶ ಎಲ್ಲಿತ್ತು, ಯಾವ ಮೂಲೆಗಿತ್ತು, ಪ್ರಧಾನಮಂತ್ರಿ ಯಾವ ಮೂಲೆಗಿದ್ರು, ಇವತ್ತು ಪ್ರಧಾನಮಂತ್ರಿ ಇದ್ರಾಗವ್ರೆ ಎಲ್ಲ ದೇಶನ ಯಾವ ರೀತಿ ಅವರು ಮಾಡಿ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಖಂಡಿತ ಇಡೀ ನಮ್ಮ ಭಾರತ ದೇಶ ಎಲ್ಲರಿಗೂ ಇರದೇ, ಅದು ಕೆಲ ಜನಕ್ಕೆ ಮಾತ್ರ, ಏನೋ ತಿನ್ನೋರಿಗೆ ಮಾತ್ರ ಅದು ಮೋದಿ ಬೇಡ. ಆಯ್ತಾ, ಒಳ್ಳೆ ಭಾರತೀಯ ಪ್ರಜೆ ಆದನು ಮಾಡದೆ ಮೋದಿ ಬೇಕು ಅಂತ ಒಂದಿದ್ದು. ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಕಾನೂನುಗಳು ಇತ್ತು, ಎಲ್ಲರಿಗೂ ಒಂದೇ ತರ ಕಾನೂನು ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ, ಅದು ಒಳ್ಳೇದೇ. ಅದು ಈಗ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನ ಒಂದೇ ಆದ್ಮೇಲೆ ಅದು ಒಂದೇ ಕಾನೂನು ಬಂದ್ರೆ ಅದು ಒಳ್ಳೇದೇ ಅದು ಅಲ್ವಾ. ಈಗ ಇವರು ರಾಜಕೀಯಕ್ಕೋಸ್ಕರ ಬರೀ ಮೀಸಲಾತಿ ಕೊಟ್ಕೊಂಡು ಕೊಟ್ಕೊಂಡು ಅವಾಗಿಂದ ಬಂದಿರೋದು ಅದು ದೇಶಕ್ಕೆ ಇದಾಗ್ತದೆ, ಮಾರಕ ಆಗ್ತಾ ಇದೆ. ಈಗ ಎಲ್ಲರೂ ಈಗ ಎಲ್ಲ ಜಾತಿಲೂ ಬಡವ್ರು ಅವ್ರೆ, ಅವ್ರಿಗೆ ಒಂದು ಅನುಕೂಲ ಸಿಗ್ಲಿ ನಾಳೆ ದಿನ. ಈಗ ಮೀಸಲಾತಿ ಕೊಟ್ಟರೆ ಕೊಟ್ಟು ಹೋಗ್ತಾ ಹೋಗ್ತಾ ಹೋದ್ರೆ ಅವರೇ ಉದ್ದಾರ ಆಗ್ತಾರೆ. ಬಟ್ ಆದ್ರೂ ಆಗಿಲ್ಲ, ಯಾವುದೇ ಇನ್ನು ಸಮುದಾಯದಲ್ಲಿ ಎಲ್ಲಿರ್ಬೇಕು ಅಲ್ಲೇ ಇದ್ದಾರೆ. ಬಟ್ ಅವ್ರ ಮೇಲತ್ತ ಪ್ರಯತ್ನ ಆಗಿಲ್ಲ, ಬರೀ ಬೆಳೆದ್ರೆ ಮಾತ್ರ ಬೆಳ್ಕೊಂಡು ಹೋಗ್ತಾವ್ರೆ. ಇದು ಒಂದು ಥರದ ಒಂದು ಅನುಕೂಲ ಇದು. ಖಂಡಿತ ಒಂದು ಒಳ್ಳೆ ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಅದು ನಾವು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಈಗ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ಸಲ್ಲಿ ನಾವು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರಂತ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಅದು ಘೋಷಣೆ ಮಾಡೋಕ್ಕೆ ಯಾರೋ ಅವ್ರಿಗೆ ಇದೇ ಇಲ್ವಲ್ಲ, ಹಾಂ ಅದನ್ನ ನೋಡ್ಕೊಂಡು ಮಾಡೋದು. ಮೇಡಮ್ ಅವ್ರು 10 ಕೆಜಿ ಅಕ್ಕಿ ಕೊಡೋದು ಬೇಡ, ಅವ್ರ ಹಣನೂ ಬೇಡ, ಏನು ಬೇಡ. ನಮ್ಮ ನೆಮ್ಮದಿಯಾಗಿ ಈ ರ್ಯಾಪಿಡ್ ಬೈಕು ಇವೆಲ್ಲ ಬ್ಯಾನ್ ಮಾಡಿ ನಮ್ಮ ಆಟೋ ಡ್ರೈವರ್ಗೆ ಮಾಮೂಲಿ ಮೊದ್ಲಂಗೆ ನಡೀತಿತ್ತು ಆ ಥರ ಬಾಡಿಗೆ ನಡೆಯಂಗೆ ಮಾಡಿಬಿಟ್ರೆ ನಾವು ನೆಮ್ಮದಿಯಾಗಿ ಸುಖ ಜೀವನ ನಾವು ನಡೆಸ್ತೀವಿ. ಈ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ನಮ್ಮ ಆಟೋ ಡ್ರೈವರ್ ಜೀವನನೇ ಹಾಳು ಮಾಡ್ತಾ ಇದೆ. ಬಸ್ ಫ್ರೀ ಮಾಡಿ ಪಾಪ ಹೆಂಗಸರುಗಳು ಕೈ ಕಾಲು ಮುರ್ಕತ್ತವ್ರೆ, ಹಾಂ ಗಂಡಸರುಗಳಿಗೆ ಇದ್ದಂಗೆ ಆಗ್ತಾ ಇದೆ. ಹಾಂ ಈ ಥರ ಮಾಡಿದ್ರೆ ಈ ಸರ್ಕಾರನೇ ಯೋಚನೆ ಮಾಡಬೇಕು. ಮೊದಲಿದ್ದಿದ್ದು ಸರ್ಕಾರ ಇದನ್ನು ಎಲ್ಲ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಅಂತ ಏನೂ ಮಾಡಲಿಲ್ಲ. ಈ ಥರ ಅವರು ಏನೂ ಮಾಡಲಿಲ್ಲ, ಇವರು ಅವ್ರ ಅಪ್ಪ ಇವರು ಏನು ಮಾಡ್ತಾನೂ ಇಲ್ಲ. ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ತುಂಬ ತೊಂದರೆ ಆಗ್ತಾಯಿದೆ.
ಮನೆಯಲ್ಲಿ ಒಬ್ಬರಿಬ್ರಲ್ಲಿ 6 ಜನ 8 ಜನ ಇರ್ತೀವಿ. ನಾವು ಒಂದು ದಿನ ನೋಡ್ರಿ ನೀವು ನಂಬಲ್ಲ, ನಾನು ಹೆಚ್ಚು ಕಮ್ಮಿ ಜಯನಗರದಿಂದ ಇಲ್ಲಿ ಖಾಲಿ ಬಂದಿದ್ದೀವಿ. ಎಲ್ಲ ಲುಲ್ಲುಮಲ್ಲ ಹತ್ರ ಏನೋ ಬಾಡಿಗೆ ಇಲ್ಲಿ ನಾನು ನಿಂತ್ಕೊಂಡು 1 ಅವರ್ 3/4 ಗಂಟೆ ಆಯಿತು, ಒಂದು ಡ್ಯೂಟಿ ಬತ್ತಾಯಿಲ್ಲ. ಇದೇ ಥರ ಆದರೆ ನಾವೇನು ಸಂಪಾದನೆ ಮಾಡೋಣ? ಹೆಂಡತಿ ಮಕ್ಕಳು ನಾವೇನು ಸಕ್ಕೋಣ? ಗಾಡಿ ಲೋನ್ ಏನು ಕಟ್ಟೋಣ? ಸಾಲ ತಗೊಂಡಿರ್ತೇವೆ, ಸಾಲಗಾರರಿಗೆ ಏನು ಕೊಡೋಣ? ಈ ಥರ ಆಗ್ಬಿಟ್ರೆ ನಮ್ಮ ಜೀವನ ನಿಜವಾಗ್ಲೂ ವಿಷ ತಗೊಂಡು ಸಾಯ್ಬೇಕು ಆಟೋ ಡ್ರೈವರು. ಈ ಥರ ಆಗ್ತಾಯಿದೆ ನಮ್ಮ ಪರಿಸ್ಥಿತಿ. ಇದಕ್ಕೆ ದಯವಿಟ್ಟು ಆ ಸರ್ಕಾರನೇ ಏನಾರು ಒಂದು ಮಾಡಬೇಕು. ಅದೇನು ಮಾಡೋದು ನಮಗಂತೂ ಗೊತ್ತಿಲ್ಲ. ನಮಗಂತೂ ನೇಣ ಹಾಕೊಂಡು ಸಾಯೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಕೊಡೋರು ಕೊಡೋಕ್ಕಾಗ್ತಾ ಇಲ್ಲ, ಒಂದು ಹೊತ್ತು ಜೀವನ ನಡೆಸೋದು ಕಷ್ಟ ಆಗ್ಬಿಟ್ಟಿದೆ. ಈ ಥರ ಸರ್ಕಾರಕ್ಕೆ ನಾವು ಅದೇ ಹೇಳೋದು ಮೇಡಮ್, ಆ್ಯಪ್ಗಳೇ ಬೇಕಾಗಿಲ್ಲ. ರೋಡಲ್ಲೇ ಬೇಕಾದ್ರೆ ಆರಾಮಾಗಿ ನಾವು ಡ್ಯೂಟಿ ಮಾಡ್ತೀವಿ. ಆ್ಯಪ್ಗಳು ಯಾವುದೂ ಬೇಡ ನಮಗೆ, ಆ್ಯಪ್ಗಳೇ ಬೇಡ. ಮೊದಲೆಲ್ಲ ಆ್ಯಪೇ ಎತ್ತಿಲ್ಲ, ಎಲ್ಲಿದ್ದು ನಮಗೆ ಇವೆಲ್ಲ. ಅವಾಗೆಲ್ಲ ರೋಡಲ್ಲಿ ಹಚ್ಚಿಕೊಂಡೆ ಬಿಡ್ತೀವಿ. ಸಂಜೆ 6 ಗಂಟೆಗೆಲ್ಲ ಮನೆಗೆ ಹೋಗ್ತಿದ್ವಿ ನಾವು. ಕರೆಕ್ಟಾಗಿ ಸಹ ನಮ್ಗೆ ಎಷ್ಟು ಬೇಕಮ್ಮ ಅಷ್ಟು ದುಡ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಷ್ಟು ತುಂಬ ಕಷ್ಟ ಆಗಿದೆ, ತುಂಬ ಕಷ್ಟ. ಇದಕ್ಕೆ ಹೇಳ್ತಾನೆ ಇದ್ದೀವಿ, ನಾವು ಹೇಳ್ತಾನೆ ಇದ್ದೀವಿ. ನಾವು ಯಾರು ಏನು ತಲೆಗೆ ಗಮನಕ್ಕೆ ಹಾಕತ್ತಾನೆ ಇಲ್ಲ ಆಟಾಡ್ ಜೀವನ ಬಗ್ಗೆ. ನೀವು ಮೀಡಿಯಾದವರು ಅದೇನು ಮಾಡ್ತೀರೋ ಮಾಡಿ ನೋಡಿ, ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ನಾವು ಅಷ್ಟೇ, ನಮ್ಮ ಕಷ್ಟಗಳು ಇಷ್ಟಿದೆ. ನಾವು ಏನು ಜೀವನ ಸಾಗಿಸೋದೆ ತುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ಈ ಥರ ಪರಿಸ್ಥಿತಿ ಇದೆ. ಕರೆಂಟ್ ಬಿಲ್ ನೋಡಿದ್ರೆ ಅನಾರಿ ನೋಡಿ, ನಮ್ಮದು 300-400 ರೂಪಾಯಿ ಬರೋ, 1,300 ರೂಪಾಯಿ ಬಂದಿದೆ ನನಗೆ. 300-350 ರೂಪಾಯಿ ಬತ್ತಿತ್ತು, 1,350 ರೂಪಾಯಿ ಬಂದಿದೆ. ಎಲ್ಲಿಂದ ಕಟ್ಟೋಣ? ಒಂದು ದಿನಕ್ಕೆ 500 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ. ಈಗ 500 ರೂಪಾಯಿ ದುಡಿಯೋಕ್ಕಾಗ್ತಾಯಿಲ್ಲ ಮೇಡಮ್. ನಮ್ಮ ಕಷ್ಟ ಚಿಂತಾಜನಕ ಆಗ್ಬಿಟ್ಟಿದೆ. ಕಣ್ಣೀರು ಕೈ ತೊಳಿಬೇಕು. ಹಿಂಗಿದೆ ನಮ್ಮ ಪರಿಸ್ಥಿತಿ. ದಯವಿಟ್ಟು ನೀವೇ ಏನಾದರೂ ಒಂದು ಸಹಕಾರ ಕೊಡಿ ಅಷ್ಟೇ. ಗೋವಿಂದರಾಜ್ ಅಂತ.